ಅದು ಇದು ಏನು? ಅದೇ ಬಾ, ಹೆಂಗ್ ಹೇಳೋದ್ ಗೊತ್ತಾಗ್ತಿಲ್ವೇ? ಏನಿಲ್ಲ ಅಜಯ್. ಏನಪ್ಪ? ರಂಗುಗೆಲ್ಲ ಸರಿಯಾಗಿದೆ ನೋಡಿ. ಅವಳಿಗೇನಾಗಿದ್ಯೋ, ಒಳ್ಳೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಅಯ್ಯೋ ಅದಲ್ಲ ಅಜಯ್, ಇಲ್ಲಿ 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 ನೋಡು. ಹೋಗೋ. ಅಯ್ಯೋ ಅಯ್ಯೋ ಅಜಯ್ ಅಜಯ್. ಏನ್ ರಾಜ, ಹೋಗಣ ಬಾ. ಹಾ ಓ ಅದಲ್ಲ, ನಿನಗೆ ಬ್ಲೌಸ್ ಯಾರು ಉಳಿತಾರೆ ಹೇಳು. ಅಲ್ಲ ಕತ್ತ ಹತ್ರ ಲೂಸ್ ಆಗಿದೆಯಲ್ಲ, ಅದಕ್ಕೆ ಹೇಳಿದೆ. ಈಗ ಹೋಗೋಣ. ರಂಗು ರೆಡಿನಾ? ರೆಡಿ. ಏನ್ ಬೋಟ್ ಆಗಿಟ್ಕೊಂಡಿದ್ದೀರಾ? ನೋಡಿ ಇಟ್ಕೊಳಕಾಗಲ್ವಾ? ನೋಡಿ ಇಟ್ಕೊಳಕ್ಕೆ ನನಗೇನ್ ದೃಷ್ಟಿ ಇದೆಯಾ? ಅದ್ ಸರಿ, ಅಜ್ಜಿಗಳು ಸರಿಯಾಗಿ ಇಟ್ಕೋಬೋದಲ್ಲ. ಯಾಕೆ ನೀವೇ ಬೊಟ್ಟು ಇಡೋಕಾಗಲ್ವಾ? ಒಂದ್ ನಿಮಿಷ ಬಂದೆ. ನೋಡಪ್ಪ, ರಂಗಕ್ಕೊಂದು ಹೂವು ಮುಡಿಸ್ಬೇಕು ಅಂತ ಆಸೆ. ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಆ ಗಾಬರಿ ಆಗ್ಬೇಡಿ, ಹೂ ಮುಡಿಸ್ತಾ ಇದ್ದೀನಿ. ಹೋಗೋಣ ಬಾ. ಅದು ಇದು ಏನು? ಅದೇ ಬಾ, ಹೆಂಗ್ ಹೇಳೋದ್ ಗೊತ್ತಾಗ್ತಿಲ್ವೇ? ಏನಿಲ್ಲ ಅಜಯ್. ಏನಪ್ಪ? ರಂಗುಗೆಲ್ಲ ಸರಿಯಾಗಿದೆ ನೋಡಿ. ಅವಳಿಗೇನಾಗಿದ್ಯೋ, ಒಳ್ಳೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಅಯ್ಯೋ ಅದಲ್ಲ ಅಜಯ್, ಇಲ್ಲಿ 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 ನೋಡು. ಹೋಗೋ. ಅಯ್ಯೋ ಅಯ್ಯೋ ಅಜಯ್ ಅಜಯ್. ಏನ್ ರಾಜ, ಹೋಗಣ ಬಾ. ಹಾ ಓ ಅದಲ್ಲ, ನಿನಗೆ ಬ್ಲೌಸ್ ಯಾರು ಉಳಿತಾರೆ ಹೇಳು. ಅಲ್ಲ ಕತ್ತ ಹತ್ರ ಲೂಸ್ ಆಗಿದೆಯಲ್ಲ, ಅದಕ್ಕೆ ಹೇಳಿದೆ. ಈಗ ಹೋಗೋಣ. ಓಕೆ. ಡೋಂಟ್ ವರಿ ರಂಗು, ನೀನ್ ಪರೀಕ್ಷೆ ಬರೆಯೋದಕ್ಕೆ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇಂದ ಪರ್ಮಿಷನ್ ಬಂದಾಯ್ತು. ನೀನ್ ಕ್ವಶನ್ ಗೆ ಆನ್ಸರ್ ಹೇಳಿದ್ರೆ ಸಾಕು, ಅದನ್ನ ಬೇರೊಬ್ರು ಬರೀತಾರೆ. ಅದಕ್ಕೆ ನಮ್ ಕಾಲೇಜ್ ಸ್ಟೂಡೆಂಟ್ ಒಬ್ಬನ ಅರೇಂಜ್ ಮಾಡಿದೀನಿ. ಥ್ಯಾಂಕ್ ಯು ಸರ್. ವೆನಿಲ್ಲಾ ಐಸ್ ಕ್ರೀಮ್ ನಿಮಗೆ? ನನಗ್ ಚಾಕ್ಲೇಟ್ ಐಸ್ ಕ್ರೀಮ್. ಥ್ಯಾಂಕ್ಸ್ ರಾಜ. ಯಾಕೆ ಐಸ್ ಕ್ರೀಮ್ ಕೊಡ್ಸಿದಕ್ಕೆ? ಅಲ್ಲ, ನನಗೆ ಎಕ್ಸಾಮ್ ಪರ್ಮಿಷನ್ ಕೊಡ್ಸಿದಕ್ಕೆ. ಅದಕ್ಕೆ ಈ ಟ್ರೀಟ್ ನಂದು. ಥ್ಯಾಂಕ್ಸ್. ಯಾಕೆ ಐಸ್ ಕ್ರೀಮ್ ಕೊಡ್ಸಿದಕ್ಕೆ? ಅರೇ ಚಾಕ್ಲೇಟ್ ಐಸ್ ಕ್ರೀಮ್ ನಿಮ್ದು? ಯಾಕೆ, ನಿಮ್ಗೆ ಇಷ್ಟ ಇಲ್ವಾ? ನನಗೆ ಇಷ್ಟನೆ. ಮತ್ತೆ ನಿಮ್ಗೆ? ನಾನು ವೆನಿಲ್ಲ ತಗೋತೀನಿ. ನಾನು ಅರ್ಜೆಂಟ್ ಫೋನ್ ಮಾಡ್ಬಿಡ್ತೀನಿ. ಬೇಗ ಬಂದ್ಬಿಡಪ್ಪ. ಆಯ್ತಪ್ಪ, ಬೇಗ ಬರ್ತೀನಿ. ಇಲ್ಲೇ ಇರೋ, ನೀನು ಹೋಗ್ಬಿಡ. ಅರೇ ನೀನಾ? ನೋಡಿದ್ಯಾ ನಮ್ಮ ಇಬ್ರು ಮಧ್ಯೆ ಎಂತ ಪ್ರೀತಿ? ನಾವ್ ಯಾವಾಗ ಮೀಟ್ ಮಾಡಿದ್ರು ಕೂತ್ಕೋತೀವಿ. ಒಳ್ಳೆ ಟೈಮ್. ನಿನ್ ಫ್ರೆಂಡ್ಸ್ ಯಾರು ಇಲ್ಲಿ ಇಲ್ಲ. ನನ್ಗೊಂದ್ ಡೌಟ್, ಆವತ್ತು ನಿನ್ ಜೀವ ಹೋಗೋ ತರ ಕಾರಲ್ಲಿ ಕೂತಾಗ ನಿನ್ ಕೋಪ ಬರ್ಲಿಲ್ಲ. ಇವತ್ತು ಆಫ್ಟರ್ ಆಲ್ ಒಂದು ಐಸ್ ಕ್ರೀಮ್ಗೆ. ಗೊತ್ತಾಯ್ತು ಗೊತ್ತಾಯ್ತು, ಈಗ ಇದರ ಸೆಂಟಿಮೆಂಟಲ್ ವ್ಯಾಲ್ಯೂ ಗೊತ್ತಾಯ್ತು. ಹಲೋ ಮೇಡಮ್, ಐ ಆಮ್ ಡಾಕ್ಟರ್ ದಯಾಳ್. ಹಲೋ ಡಾಕ್ಟರ್. ಅವರ ಕಣ್ ಕಾಣಿಸಲ್ಲ. ನಾನು ಈಗ ಕೇಳ್ತೀನಿ, ತಪ್ಪು ತಿಳ್ಕೋಬೇಡ. ಅವರಿಗೆ ದೃಷ್ಟಿ ಹುಟ್ಟಿದಾಗಿಂದ್ಲೂ ಇಲ್ವಾ ಅಥವಾ ಏನಾದರೂ? ಇಲ್ಲ ಡಾಕ್ಟರ್, ಸ್ವಲ್ಪ ದಿವಸದ ಮುಂಚೆ ಅವ್ರ ದೃಷ್ಟಿ ಹೋಯ್ತು. ಅಯ್ಯೋ ರಾಜ, ನನ್ನ ಫ್ರೆಂಡ್ ಡಾಕ್ಟರ್ ಫ್ಲಾರೆನ್ಸ್ ಅಂತ ಜರ್ಮನಿಯಿಂದ ಬಂದಿದ್ದಾರೆ, ದೊಡ್ಡ ಐ ಸ್ಪೆಷಲಿಸ್ಟ್. ನಾಳೆನೆ ವಾಪಸ್ ಹೋಗ್ತಾರಲ್ಲಪ್ಪ. ಇದು ಮೊದಲೇ ಗೊತ್ತಿದ್ರೆ ಅವ್ರ ಹತ್ರ ಇವ್ರನ್ನ ಕರ್ಕೊಂಡೋಗಿ ಮತ್ತೆ ದೃಷ್ಟಿ ಬರುತ್ತೆ ಅಂತ ಕೇಳಬಹುದಾಗಿತ್ತಲ್ಲ. ನಾಳೆ ಬೆಳಿಗ್ಗೆ ಅವ್ರು ಎಷ್ಟು ಗಂಟೆಗೆ ಹೋಗ್ತಾರೆ? 12 ಗಂಟೆ ಫ್ಲೈಟ್. ಅವ್ರು ಹೋಗೋಷ್ಟಲ್ಲಿ ಹೇಗಾದ್ರೂ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀರಾ? ಐ ವಿಲ್ ಟ್ರೈ ಮೈ ಬೆಸ್ಟ್. ಪ್ಲೀಸ್. ಓಕೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಹಾಸ್ಪಿಟಲ್ಗೆ ಬಂದ್ಬಿಡು. ಡೋಂಟ್ ವರಿ ರಾಜ, ಅವರಿಗೆ ಕಣ್ಣು ಬಂದೇ ಬರುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್.